ಬೀದಿ ಬೀದಿಯಲ್ಲಿ ಇದೆ ಮಾತು ಇದೆ ಜಗಳ. ಈಗಾಗಲೇ ಸಣ್ಣ ಕೈಗಾರಿಕೆಗಳು ನಾವೆಲ್ಲ ಕೈಗಾರಿಕೆಗಳನ್ನ ಬೇರೆ ರಾಜ್ಯಕ್ಕೆ ತೆಗೆದುಕೊಂಡು ಹೋಗ್ತೀರಿ ಅಂತ ಆಗ್ಲೇ ಪ್ರತಿಭಟನೆಗಳು ಶುರುವಾಗಿದೆ. ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಬಿಲ್ ಕಟ್ಟಲ್ಲ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಈ ಎಲೆಕ್ಟ್ರಿಸಿಟಿ ಬಗ್ಗೆ ಕಾಂಗ್ರೆಸ್ ಎಷ್ಟು ಕೆಟ್ಟತನದಿಂದ ನಡ್ಕೊಂತಾ ಇದೆ ಅಂತ ಹೇಳಿದ್ರೆ, ಕೊಟ್ಟಂಗ ಆಗ್ಬೇಕು, 10 ರೂಪಾಯಿ ಕೊಟ್ಬಿಟ್ಟು 20 ರೂಪಾಯಿ ವಾಪಸ್ ಕಿತ್ಕೊಂತ ಇದ್ದಾರೆ. ಈಗ ಆ ಯೂನಿಟ್ ಕೊಡೋದ್ರಲ್ಲೂ ಚೌಕಾಸಿ. ಮೊದ್ಲೇನಾಯ್ತು, ಮೊದಲು 200 ಯೂನಿಟ್ ನಿಮ್ಮ ಗ್ಯಾರಂಟಿ ಕಾರ್ಡ್ ತೋರಿಸಿದ್ರು ತೋರಿಸಿದ್ದೆ, ಚೆಕ್ ಸೈನ್ ಹಾಕಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಚೆಕ್ ಸೈನ್ ಹಾಕಿ ಗ್ಯಾರಂಟಿ ಕಾರ್ಡ್ ತೋರಿಸಿದ್ದು ತೋರಿಸಿದ್ದೆ. ಯಾರವ್ರ ಮಂತ್ರಿ ಮಾದೇವಪ್ಪ? ಏ, ಅವ್ರ ಭಾಷೆ, ನಾನು ಹಂಗನ್ನಲ್ಲ, ಸಿದ್ದರಾಮಯ್ಯನವ್ರ ಏಕವಚನದಲ್ಲಿ ಮಾತ್ರ ಅವ್ರು ಹೇಳಿದ ಭಾಷೆಯಲ್ಲಿ, ಏಯ್ ಮಾದೇವಪ್ಪ ನಿನಗೂ ಫ್ರೀನಪ್ಪ, ನನಗೂ ಫ್ರೀ, ಏ ಕಾಕ ಪಾಟೀಲ್ ನಿನಗೂ ಫ್ರೀ. ಎಲ್ಲೋಯ್ತು ಈಗ ಫ್ರೀ? ಎಲ್ಲದಕ್ಕೂ ಕಂಡೀಷನ್ ಕಂಡೀಷನ್ ಕಂಡೀಷನ್. ಕೆಳಗಡೆ ಹಾಕ್ಬೇಕಾಯ್ತು ನಿಮ್ ಚೆಕ್ ಅಲ್ಲಿ, ಕೊನೆಯಲ್ಲಿ ನಮ್ ಚೆಕ್ ಗಳಲ್ಲಿ ಬೌನ್ಸ್ ಹಾಕ್ತಾರಲ್ಲ, ಈ ಚೆಕ್ ಏನಾನ ಬೌನ್ಸ್ ಆದ್ರೆ ನಿಮ್ ಮೇಲೆ ಕಾನೂನು ಕ್ರಮ ಹಾಕ್ಬೇಕಾಯ್ತು. ಕೆಳಗಡೆ ಬರಿಬೇಕಾಯ್ತು ನೀವು ಕಂಪ್ನಿ ಕಂಡೀಷನ್ ಅಪ್ಲೈಸ್ ಅಂತ. ಆ ಕಂಡೀಷನ್ ಅಪ್ಲೈ ಇಲ್ಲ ನಿಮ್ಮ ಕೆಳಗಡೆ, ಎಲ್ಲ ಕೊಡ್ತೀನಿ ಅಂತ ಹೇಳಿದ್ರಿ. ಈಗ ಹೊಸ ಮನೆಗೊಂದು ಹಳೆ ಮನೆಗೊಂದು ನಿಮ್ ಆವರೇಜ್ ಅವಾಗ ಹಾಕ್ಬೇಕಾಯ್ತು. ಆವರೇಜ್ ತಗೊಂತೀರಿ, ಹೊಸ ಮನೆಗೆ ನಾವಿಲ್ಲ ಅಂತ ಹಾಕ್ಬೇಕಾಯ್ತು. ಈಗೇನ್ ಮಾಡಿದ್ರಿ, ಡಿಪಾಸಿಟ್ ಜಾಸ್ತಿ ಮಾಡಿದ್ರೆ 65% ಜಾಸ್ತಿ ಮಾಡಿದರೆ, ಹೊಸ ಕನೆಕ್ಷನ್ ತಗೊಂಡ್ರೆ ನಿಮ್ಗೆ 65% ಡಿಪಾಸಿಟ್ ಕಟ್ಟಬೇಕು. ನೀವು ಟೆಂಪರರಿ ಕನೆಕ್ಷನ್ ತಗೊಂಡ್ರೆ ಮನೆ ಕಟ್ಟಬೇಕಾದ್ರೆ ಅದಕ್ಕೆ 70% ಎಕ್ಸ್ಟ್ರಾ ಕಟ್ಟಬೇಕು. ಮೊದ್ಲೇನಿತ್ತು ಅದು ಡಿಪಾಸಿಟ್ಗೆ ಎಕ್ಸ್ಟ್ರಾ ಕಟ್ಟಬೇಕೀಗ ಮೀಟರ್ ಡಿಪಾಸಿಟ್.